ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕಲಿಕಾ ಚೇತರಿಕೆ 2022-23 8ನೇ ತರಗತಿಯ ಗಣಿತ ವಿಷಯದ ಬಗ್ಗೆ ನಾವು ತಿಳಿದುಕೊಳ್ಳೋಣ. ನಾನು ಈಗಾಗಲೇ ಕಲಿಕಾ ಹಾಳೆ 10 ನಾನು ನಿಮಗೆ ಅವುಗಳ ಉತ್ತರದೊಂದಿಗೆ ಬಿಡಿಸಿದ್ದೇನೆ. ಇಂದಿನ ಈ ತರಗತಿಯಲ್ಲಿ ನಾನು ಕಲಿಕಾ ಹಾಳೆ 11 ನಾನು ನಿಮಗೆ ಅವುಗಳ ಉತ್ತರದೊಂದಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ನಮ್ಮ ಚಾನಲನ್ನು ಮೊದಲ ಬಾರಿ ನೋಡುವುದಾದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಈಗಾಗಲೇ ವ್ಯವಕಲನ ಮತ್ತು ಸಂಕಲನವನ್ನು ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ. ಯಾವಾಗ ಛೇದ ಸಮನಾಗಿರುತ್ತೆ ಆವಾಗ ಕೂಡಿಸೋದು ಯಾವ ರೀತಿ ಮತ್ತು ಕಳೆಯೋದು ಯಾವ ರೀತಿ ತೋರಿಸ್ಕೊಟ್ಟಿದ್ದೀನಿ. ಸೊ ಇಂದಿನ ಈ ವಿಡಿಯೋದಲ್ಲಿ ನಾನು ಛೇದಗಳು ವಿಭಿನ್ನವಿದ್ದಾಗ ಯಾವ ರೀತಿ ಕೂಡಿಸುವುದು, ಅಂದರೆ ಯಾವ ರೀತಿ ವ್ಯವಕಲನ ಮಾಡುವುದು ಮತ್ತು ಸಂಕಲನ ಮಾಡುವುದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಕಲಿಕಾ ಹಾಳೆ 11 ಸೂಚನೆ: ಅಸಮ ಛೇದವುಳ್ಳ ಭಿನ್ನ ರಾಶಿಗಳ ಸಂಕಲನ ಅಥವಾ ವ್ಯವಕಲನ ಮಾಡುವಾಗ ಛೇದಗಳ ಲಸಹ ತೆಗೆದು ಸಮ ಛೇದಗಳುಳ್ಳ ಭಿನ್ನ ರಾಶಿಗಳನ್ನಾಗಿ ಪರಿವರ್ತಿಸಿ ಕೂಡುವುದು ಅಥವಾ ಕಳೆಯುವುದು. ಇದು ನಿಮಗೆ ಗೊತ್ತಿರಲೇಬೇಕು, ಯಾಕೆಂದರೆ ಒಂದು ಛೇದ ಅಸಮವಾಗಿದೆ ಅಂದರೆ ನಾವು ಕೂಡಿಸ್ಲಿಕ್ಕೂ ಆಗಲ್ಲ ಕಳಿಲಿಕ್ಕೂ ಆಗಲ್ಲ, ಛೇದವನ್ನು ಸಮ ಮಾಡ್ಕೋಬೇಕು. ಯಾವ ರೀತಿ ಸಮ ಮಾಡ್ಕೋತೀರಾ? ಯಾವಾಗಲೂ ನಾವು ಲಸಹವನ್ನು ಎಲ್ಸಿಯಮನ್ನು ನಾವು ತೆಗೆದುಕೊಳ್ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಇಲ್ಲಿ ನಮಗೊಂದು ಮಾದರಿ ಲೆಕ್ಕವನ್ನು ಕೊಟ್ಟಿದ್ದಾರೆ. 4/3 / 2/5 ಅರ್ಥ ಆಗ್ತಾ ಇದೆಯಾ? ಸೊ 4/3 + 2/5. ಸೊ ಈ ನಂಬರ್ಸಲ್ಲಿ ನಮಗೆ ಛೇದ ಯಾವುದಿದೆ? 3 ಮತ್ತು 5. ಇವೆರಡರ ಲಸಹವನ್ನು ನಾವು ತಗೋಬೇಕು. ಯಾವ ರೀತಿ ತಗೋತೀರಾ? ಸೊ 3, 5 ಅಲ್ವಾ? ಸೊ ಅದು ಎರಡೂ ಸಹ ಪ್ರೈಮ್ ನಂಬರ್ಸ್ ಆಗಿರೋದ್ರಿಂದ ನಾವು ಹಾಗೆ ಗುಣಿಸ್ಬಿಡ್ತೀವಿ, 5 × 3 = 15 ಅಂತ. ಸೊ 3ರಿಂದ ನೀವು ಭಾಗಿಸ್ಬೇಕು, ನಂತರ 5ರಿಂದ ಭಾಗಿಸ್ಬೇಕು. ಆಗ ನಮಗೆ ಎಲ್ಸಿಯಂ ಎಷ್ಟು ಬರುತ್ತೆ? ಲಸಹ 5 × 3 = 15. ಅರ್ಥ ಆಗ್ತಾ ಇದೆಯಾ? ಈ ರೀತಿ ನಾವು ಕಂಡುಹಿಡಿಬೇಕು. ಸೊ ಈ ರೀತಿ ಕಂಡುಹಿಡಿದಂತಹ ಲಸಹವನ್ನು ನಾವೇನು ಮಾಡಬೇಕು? ಛೇದಕ್ಕೆ ಪರಿವರ್ತಿಸ್ಕೋಬೇಕು. ಯಾವ ರೀತಿ ಮಾಡೋದು ಅದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಎಲ್ಸಿಯಮನ್ನು ಕಂಡುಹಿಡಿದಿದ್ದೀವಲ್ಲ, ಸೊ ಈಗ ನಾವು ಅದನ್ನು ಏನು ಮಾಡಬೇಕು? ಛೇದವನ್ನು ಸಮ ಮಾಡ್ಕೋಬೇಕು. ಯಾವ ರೀತಿ ಮಾಡ್ಕೊತ ಇದ್ದೀರಾ? ಇಲ್ಲಿ ಎರಡು ವಿಧ ಇದೆ. ಮೊದಲು ನಿಮ್ಮ ಪುಸ್ತಕದಲ್ಲಿ ತಿಳಿಸಿರೋ ವಿಧಾನ ತಿಳಿಸ್ತೀನಿ. ಮೊದಲು ನಾವು 4/3 × 5/5. ಯಾಕೆ 5/5 ಮಾಡಿಕೊಂಡೆ ಹೇಳ್ತೀನಿ. ಕೂಡಿಸು 2/3. ಇಲ್ಲಿ ಯಾಕೆ 3/3 ಮಾಡಿಕೊಂಡೆ ಅಂದರೆ, ಸೊ ಇಲ್ಲಿ ನಿಮಗೆ ಒಂದು ರೀತಿ ಇದು ಕ್ರಾಸ್ ಮಲ್ಟಿಪ್ಲಿಕೇಶನ್, ಓರೆ ಗುಣಾಕಾರ ಥರ. ಸೊ ಈ 5ನ್ನು ಅಂಶಕ್ಕೆ ಛೇದಕ್ಕೆ ಗುಣಿಸ್ತೀವಿ, ಅದೇ ರೀತಿ ಈ 3ನ್ನು ಛೇದಕ್ಕೆ ಮತ್ತು ಅಂಶಕ್ಕೆ ಗುಣಿಸ್ತೀವಿ. ಅರ್ಥ ಆಗ್ತಾ ಇದೆಯಾ? ಗುಣಿಸಿದಾಗ ನಮಗೆ 100% ಛೇದ 15 ಬರುತ್ತೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿರುವಂತಹ 5ನ್ನು ಇಲ್ಲಿಗೆ ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸ್ತಾ ಇದ್ದೀನಿ. ಅದೇ ರೀತಿ ಮೊದಲನೇ ಭಿನ್ನರಾಶಿಯಲ್ಲಿರುವಂತಹ ಛೇದವನ್ನು ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸ್ತಾ ಇದ್ದೀನಿ. ಆಗ ನನಗೆ ಎಷ್ಟಾಗುತ್ತೆ? 5/3 = 15. ಅದೇ ರೀತಿಯಲ್ಲಿ 5/3 = 15 ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? 4/5 = 20, ಅದೇ ರೀತಿ 3/2 = 6. ಹಾಗಾಗಿ ಇಲ್ಲಿ ಎರಡೂ ಛೇದ ಸಮನಾಗಿರೋದ್ರಿಂದ ಅಂಶವನ್ನು ಕೂಡಿಸ್ತಾ ಇದ್ದೀವಿ. ಇದು ಒಂದು ವಿಧಾನ. ಇನ್ನೊಂದು ವಿಧಾನ ಯಾವ ರೀತಿ ಮಾಡ್ತೀರಾ ಅಂದರೆ, ಈ ರೀತಿ ನಾವು ಫಸ್ಟ್ ಏನು ಮಾಡ್ತೀವಿ, ನಮಗೆ ಲಸಹ ತೆಗೆದುಕೊಂಡಾಗ ಏನು ಬಂತು? 15 ಬಂದಿದೆ, ಹೌದಲ್ವಪ್ಪ? ಈ 15ನ್ನು ನಾವು 3ರಿಂದ ಭಾಗಿಸ್ತೀವಿ. ಓಕೆನಾ? ಈಗ ನಮಗಿಲ್ಲಿ ಸಂಖ್ಯೆನ ಬರ್ಕೊಂಡಿದ್ದೀವಿ, 4/3 + 2/5. ಈ 3ರಿಂದ 15ನ್ನು ನಾವು ಭಾಗಿಸ್ತೀವಿ. ಅರ್ಥ ಆಗ್ತಾ ಇದೆಯಾ? 3ರಿಂದ 15ನ್ನು ಭಾಗಿಸ್ದಾಗ ಎಷ್ಟು ಬರುತ್ತೆ? 5 ಬರುತ್ತೆ. ಬಂದಿದ್ದ ಉತ್ತರವನ್ನು ನಾವು ಅಂಶಕ್ಕೆ ಗುಣಿಸ್ತೀವಿ. ಸೊ 5/3 = 15, ಹೌದಲ್ವಾ? ಅರ್ಥ ಆಗ್ತಿದೆ ತಾನೇ? 3ರಿಂದ ನಾವು 15ನ್ನು ಭಾಗಿಸ್ದಾಗ ಸಿಗುವಂಥ ಉತ್ತರ 5. ಆ ಬಂದಿದ ಉತ್ತರವನ್ನು ನಾವು ಏನು ಮಾಡ್ತೀವಿ? ಅಂಶಕ್ಕೆ ಗುಣಿಸ್ತೀವಿ. 5/4 = 20 ಪ್ಲಸ್, ಅದೇ ರೀತಿ 5ರಿಂದ 15ನ್ನು ನೀವು ಭಾಗಿಸ್ಬೇಕು. ಅರ್ಥ ಆಗ್ತಿದ್ದೀರಾ? ಭಾಗಿಸ್ದಾಗ ನಮ್ಗೆ ಎಷ್ಟು ಬರುತ್ತೆ ಉತ್ತರ? 3 ಬರುತ್ತೆ. ಬಂದಂಥ ಉತ್ತರವನ್ನು ಅಂಶಕ್ಕೆ ಗುಣಿಸ್ತೀರ. ಹಾಗಾಗಿ 3/2 = 6. ಸೊ ಈ ರೀತಿ ನಾವೇನು ಮಾಡ್ತೀವಿ? 26/15. ಸೊ ಇಲ್ಲಿ ಎರಡು ವಿಧಾನ ಇದೆ. ಗಣಿತದಲ್ಲಿ ನೀವು ಇದೇ ವಿಧಾನ ಬಳಸಬೇಕು, ಇದೇ ವಿಧಾನ. ಈ ವಿಧಾನ ಬಳಸಿದ್ರೂ ಕರೆಕ್ಟೇ, ಈ ವಿಧಾನ ಬಳಸಿದ್ರೂ ಸಹ
ಕರೆಕ್ಟೇ, ಅರ್ಥ ಆಗ್ತಾ ಇದೆಯಲ್ಲ ಎರಡೂ ಮೆಥಡನ್ನ. ಈಗ ನಾನು ನಿಮಗೆ ಇದೊಂದೇ ಹೇಳ್ಬೋದು, ಯಾಕೆಂದರೆ ನಿಮ್ಮ ಪುಸ್ತಕದಲ್ಲಿ ಈ ಮೆಥಡನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀನಿ. ಆದರೆ ಈ ಮೆಥಡನ್ನೇ ನಾವು ಫಾಲೋ ಮಾಡೋದು, ಹೆಚ್ಚಾಗಿ ನಾವು ಇದೇ ಮೆಥಡನ್ನು ನಾವು ಫಾಲೋ ಮಾಡ್ತೀವಿ. ಎಲ್ ಸಿ ಎಂ ತೆಗಿತೀವಿ, ಅದನ್ನು ನಾವು ಛೇದಕ್ಕೆ ತಗೊಂಡು ಈ ಎರಡು ಛೇದಗಳನ್ನು 15 ಭಾಗಿಸಿದಾಗ ಬಂದಿದ್ದ ಉತ್ತರವನ್ನು ನಾವು ಅಂಶಕ್ಕೆ ಗುಣಿಸ್ತೀವಿ. ಅರ್ಥ ಆಗ್ತಾ ಇದೆಯಾ? ಈ ರೀತಿನೂ ಮಾಡ್ಬೋದು, ಈ ರೀತಿನೂ ಮಾಡ್ಬೋದು, ಎರಡೂ ವಿಧಾನನೂ ಸರಿನೇ. ಅರ್ಥ ಆಗ್ತಿದೆಯಾ? ಈಗ ನಾವು ಎಲ್ ಸಿ ಎಂ ಅಂದರೆ ಲಾಸಹವನ್ನು ಯಾವ ರೀತಿ ತಗೊಳ್ಳೋದು ಅನ್ನೋದನ್ನು ಸಹ ನಮಗೆ ಇಲ್ಲಿ ಎರಡು ವಿಧಾನ ಕೊಟ್ಟಿದ್ದಾರೆ. ಒಂದು ನಾವೇನು ಮಾಡ್ತೀವಿ, ಭಾಗಾಕಾರ ವಿಧಾನದಿಂದ ಲಾಸಹ ತೆಗಿತೀವಿ. ಇನ್ನೊಂದು ಲಾಸಹ ಯಾವ ರೀತಿ ಮಾಡ್ತೀವಿ, ಲಿಸ್ಟ್ ಮಾಡ್ತೀವಿ, ಲಿಸ್ಟಿಂಗ್ ಮೆಥಡ್ ಅಂತ ಹೇಳಿ ಕರಿತೀವಿ. ಅರ್ಥ ಆಗ್ತಾ ಇದೆ? ಇಲ್ಲಿ ಈ ಥರ ಫ್ಯಾಕ್ಟರ್ಸ್ಗಳನ್ನು ಲಿಸ್ಟ್ ಮಾಡ್ತೀವಿ, ಮಾಡಿಬಿಟ್ಟು ಆ ನಂತರ ನಾವು ಅದರಲ್ಲಿ ಸಾಮಾನ್ಯ ಅಪವರ್ತನ ಹೈಯೆಸ್ಟ್ ಎಲ್ ಸಿ ಎಂ ಅಂದರೆ ಎಲ್ ಸಿ ಎಂ ಲೀಸ್ಟ್ ಕಾಮನ್ ಮಲ್ಟಿಪಲ್ಸನ್ನು ನಾವೇನು ಮಾಡ್ತೀವಿ ತೆಗಿತೀವಿ. ಲೀಸ್ಟ್ ಇರೋದು ಯಾವುದು, ಇದರಲ್ಲಿ 15 ಲೀಸ್ಟ್ ಇರೋದು, ಹಾಗಾಗಿ 15 ನಾವು ತಗೊಳ್ತೀವಿ. ಸೊ ಎರಡು ವಿಧಾನ ಇದೆ ಲಸಹ ಕಂಡುಹಿಡಿಲಿಕ್ಕೆ. ಮೊದಲನೇ ವಿಧಾನ ಭಾಗಾಕಾರ ವಿಧಾನ, 3 ಮತ್ತು 5 ಭಾಗಾಕಾರ ವಿಧಾನ. ಇಲ್ಲೇ ಏನು ಮಾಡ್ತಾ ಇದ್ದೀವಿ, ಎಲ್ ಸಿ ಎಂ ಅಂದರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಅಂದರೆ 3 ಮಗ್ಗಿ ಬರಿತಾ ಇದ್ದೀವಿ, ಅದೇ ರೀತಿ 5 ಮಗ್ಗಿ ಬರಿತಾ ಇದ್ದೀವಿ. ಇವೆರಡು ಮಗ್ಗಿ ಬರೆದ್ರು ಇದರಲ್ಲಿ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಯಾವುದಿದೆ, ಎಲ್ ಸಿ ಎಂ ಅಂದರೆ ಲೀಸ್ಟ್ ಕಾಮನ್ ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಅರ್ಥ ಆಗ್ತಾ ಇದೆಯಾ? ಹಾಗಾಗಿ 15 ಇಲ್ಲೂ 15, ಹಾಗಾಗಿ ನಮಗೆ ಏನು ಸಿಗುತ್ತೆ, 15 ಲಸಹ ಸಿಗುತ್ತೆ. ಹಾಗಾಗಿ ಇವೆರಡರಲ್ಲಿ ಯಾವುದಾದ್ರೂ ಒಂದು ಮೆಥಡನ್ನು, ಈ ಮೆಥಡನ್ನೇ ಯೂಸ್ ಮಾಡಬೇಕು ಅಂತಲ್ಲ, ಈ ಮೆಥಡನ್ನು ಯೂಸ್ ಮಾಡ್ಬೋದು. ಇವೆರಡರಲ್ಲಿ ಯಾವುದಾದ್ರು ಒಂದು ಮೆಥಡನ್ನು ಬಳಸಿ ನೀವು ಎಲ್ ಸಿ ಎಂ ಅನ್ನು ಅಂದರೆ ಲಸಹವನ್ನು ಕಂಡುಹಿಡಿಯೋದನ್ನು ತಿಳ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಈಗ ನಿಮಗೆ ಇದಿಷ್ಟು ಅರ್ಥ ಆಯಿತು ಅಂದರೆ ಈಸಿಯಾಗಿ ನೀವು ಲೆಕ್ಕಗಳನ್ನು ಬಿಡಿಸ್ಬೋದು. 4.9 ಕೋಷ್ಟಕವನ್ನು ಸೂಕ್ತ ಉತ್ತರದಿಂದ ಭರ್ತಿ ಮಾಡಿ. ಛೇದ ಅಸಮವಿದ್ದಾಗ ಭಿನ್ನ ರಾಶಿಗಳ ಸಂಕಲನ. ಮೊದಲು ನಾವು ಸಂಕಲನವನ್ನು ಮಾಡಬೇಕು. ಇಲ್ಲಿ ನಮಗೆ ಒಂದು ಉದಾಹರಣೆ ಲೆಕ್ಕವನ್ನು ಕೊಟ್ಟಿದ್ದಾರೆ. 1/2 + 2/5. ಸೊ ಇಲ್ಲೇನಾಗಿದೆ, ಇವುಗಳನ್ನು 1/2 + 2/5 ಕೊಟ್ಟಿದ್ದಾರೆ. ಎರಡೂ ಛೇದ ಅಸಮವಾಗಿದೆ, ಇಲ್ಲಿ 2 ಇದೆ 5 ಇದೆ, ನಾವು ಕೂಡಿಸ್ಲಿಕ್ಕಾಗಲ್ಲ. ಸೊ ಲಸಹವನ್ನು ತಗೋಬೇಕು. ಸೊ ಲಸಹ ಇಲ್ಲಿ ಎರಡೂ ಸಹ ಪ್ರೈಮ್ ನಂಬರ್ಸೇ ಆಗಿರೋದ್ರಿಂದ 2 5 ಲಿ 10 ಆಗತ್ತೆ. ಅರ್ಥ ಆಗ್ತಾ ಇದೆಯಾ? ಅದ್ರ ಬದಲು ನಾನು ನಿಮಗೆ ಎರಡು ವಿಧಾನ ಹೇಳಿದ್ದೆ. ಮೊದಲನೇದೇನು, ಈ ಒಂದು ಭಿನ್ನರಾಶಿಯ ಛೇದವನ್ನು ಇವೆರಡಕ್ಕೂ ಗುಣಿಸ್ಬೇಕು, ಅದೇ ರೀತಿ ಈ ಭಿನ್ನರಾಶಿಯ ಛೇದವನ್ನು ಇವೆರಡಕ್ಕೂ ಗುಣಿಸ್ಬೇಕು. ಸೊ ಅದೇ ರೀತಿ ಇಲ್ಲಿ ಮಾಡಿದ್ದಾರೆ ನೋಡಿ, 1/2 × 5 / 5 ಪ್ಲಸ್ 2/5 × 2 ಮಾಡಿದಾಗ ನಂಗೆ ಏನು ಸಿಗುತ್ತೆ, 5 / 5 / 5 2/4 / 10 ಸೊ 5 + 4 ಕೂಡಿಸಿದ್ರೆ 9 / 10. ಅರ್ಥ ಆಗ್ತಾ ಇದೆಯಾ? ಅದೇ ರೀತಿ ನಾವು ಇಲ್ಲೂ ಸಹ ಮಾಡೋಣ. ಓಕೆನಾ? 4/3 + 2/4. ಸೊ ತುಂಬ ಈಸಿ. ಇದು ಈ ಒಂದು ಛೇದವನ್ನು ಈ ಅಂಶಕ್ಕೆ ಛೇದಕ್ಕೆ ಗುಣಿಸೋಣ, ಅದೇ ರೀತಿ ಈ ಛೇದವನ್ನು ಇದಕ್ಕೆ ಇದಕ್ಕೆ ಗುಣಿಸೋಣ. ಓಕೆನಾ? 4/3 × 4/4 + 2/4 × 3/3. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನೀವು ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಬೋದು. ಓಕೆನಾ? ಸೊ 4 × 4 ಎಷ್ಟಾಗುತ್ತೆ, 16 ಆಗುತ್ತೆ. 16/12 + 3/2 = 6, 4/3 = 12. ಸೊ 16 ಗೆ 6 ಕೂಡಿಸಿದ್ರೆ ಎಷ್ಟಾಗುತ್ತೆ, 22 ಆಗುತ್ತೆ. 22/12 ನೋಡಿ, ತುಂಬ ಸುಲಭ ಮಾಡುವಂಥದ್ದು. ಇನ್ನೊಂದು ಲೆಕ್ಕ ಮಾಡೋಣ. 5/6 + 2/3 = ಸೊ ಈ ಒಂದು ಸಂಖ್ಯೆನ ಇದಕ್ಕೆ ಗುಣಿಸೋಣ, ಈ ಸಂಖ್ಯೆನ ಇದಕ್ಕೆ ಗುಣಿಸೋಣ. 5/6 + 2/3 × 6/6. ಓಕೆನಾ? ಸೊ 5/3 = 15 + 3/6 = 12 + 3/6 = 18. ಅಂಶ ಸಮನಾಗಿರೋದ್ರಿಂದ, ಛೇದ ಸಮನಾಗಿರೋದ್ರಿಂದ ಅಂಶನ ಕೂಡಿಸ್ತೀರ, ಹಾಗಾಗಿ 27/18 ಆಗುತ್ತೆ.
ಅರ್ಥ ಆಯ್ತಾ? ಒಂಬತ್ತರ ಮಗಿಯಿಂದ ಭಾಗ ಆಗುತ್ತೆ, ಭಾಗ ಆಗಿ ನೀವು ಕನಿಷ್ಠ ರೂಪಕ್ಕೂ ತಂದಿಡ್ಬೋದು. ಒಂಬತ್ತು ಮೂರಲಿ ಇಪ್ಪತ್ತೇಳು, ಒಂಬತ್ತೆರಡಲಿ. ಸೊ ಅಲ್ಲಿಗೆ ನಮಗೆ ಉತ್ತರ 3/2 ಅಂತ ಬರುತ್ತೆ. ಅರ್ಥ ಆಗ್ತಾ ಇದೆ? ಇಲ್ಲಿಗಾರು ಇಡ್ಬೋದು ಅಥವಾ ಇಲ್ಲಿಗೇ ಉತ್ತರ ತಂದಿಟ್ಟು ಸರಿನೇ. ಸೊ ಅದೇ ರೀತಿ 3/5 ಪ್ಲಸ್ 4/7 3/5 × 7 ಪ್ಲಸ್ 4/7 × 5/5 ಓಕೆನಾ? ಸೊ 7 3s are 21/35 ಪ್ಲಸ್ 20/35. ಸೊ ಬೋತ್ ದ ಡಿನಾಮಿನೇಟರ್ಸ್ ಆರ್ ಸೇಮ್, ಸೊ ಶುಡ್ ಆ್ಯಡ್ ನ್ಯೂಮರೇಟರ್. ಸೊ 41/35 ಓಕೆನಾ? ಸೊ ಈ ರೀತಿ ಮಾಡುವಂಥದ್ದು ಸಂಕಲನವನ್ನು. ವ್ಯವಕಲನೂ ಅಷ್ಟೇ, ಅಲ್ಲಿ ಮೈನಸ್ ಇರುತ್ತೆ, ನೀವು ಕಳಿಬೇಕು ಅಷ್ಟೇ, ಇನ್ನೇನು ಅಲ್ಲಿ ಇರೋದಿಲ್ಲ. ಸೊ ಮೊದಲನೇ ಲೆಕ್ಕ ನಾನು ಕೊಟ್ಟಿದ್ದಾರೆ, ಸೇಮ್ ಮೆಥಡ್, ಏನು ವೇರಿಯೇಷನ್ ಇಲ್ಲ. ಹಾಗಾಗಿ ನಾನು ಈ ಮೆಥಡ್ ಹೇಳೋ ಅವಶ್ಯಕತೆ ಇಲ್ಲ, ನಾನು ಡೈರೆಕ್ಟಾಗಿ ಮಾಡ್ತಾ ಹೋಗೋಣ. ಸೊ ಏನು ಮಾಡಬೇಕು, ಈ ಅಂಶವನ್ನು ಛೇದವನ್ನು ಇದಕ್ಕೆ ಗುಣಿಸ್ಬೇಕು, ಅದೇ ರೀತಿ ಈ ಛೇದವನ್ನು ಇದಕ್ಕೆ ಗುಣಿಸ್ಬೇಕು. ಮಾಡೋಣ. 7/3 × 5/5 ಪ್ಲಸ್ ಇರೋ ಪ್ಲೇಸಲ್ಲಿ ಮೈನಸ್ ಹಾಕಿ ಅಷ್ಟೇ. 2/5 × 3/3 ಓಕೆನಾ? 7 5s are 35/5 3s are 15 −2 3s are 6 5 3s are 15 ಓಕೆನಾ? ಛೇದ 7 ಆಗಿದ್ದಾವೆ, ಅಂಶನ ಕಳೀರಿ. ಇಲ್ಲಿ 35 ರಿಂದ 6 ಹೋದರೆ ಎಷ್ಟು ಬರುತ್ತೆ? 29. ಇಷ್ಟೇ ಆನ್ಸರ್. ಓಕೆನಾ? ಭಾಳ ಈಸಿ. ನೆಕ್ಸ್ಟ್ ಪ್ರಶ್ನೆನೂ ಮಾಡೋಣ. ಹಾಗೇ 5/6 × 2/2 ಬ್ರಾಕೆಟ್ ಹಾಕಿ ಮೈನಸ್ ಏನಿದೆಯೋ ಅದನ್ನೇ ಹಾಕ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಏನು ಟೆನ್ಷನ್ ಬೇಡ, ಮ್ಯಾಥ್ಸ್ ಇಸ್ ವೆರಿ ಈಸಿ, ಓನ್ಲಿ ಎಫರ್ಟ್ ಹಾಕಬೇಕಷ್ಟೇ ನೀವು. ಸೊ ಇಲ್ಲಿಗೆ 5 2s are 10 6 2s are 12 ಆಗುತ್ತೆ, −6 6s are 36/12 ಸೊ ಡಿನಾಮಿನೇಟರು ಸೇಮ್ ಇರೋದ್ರಿಂದ 12 ಬರ್ಕೊಳ್ಳಿ. 36 ಇಂದ 10 ಹೋದರೆ 26 ಆಗುತ್ತೆ. ಮೈನಸ್ ಹಾಕೋದನ್ನು ಮರಿಬಿಡಿ, ಯಾಕೆಂದರೆ ದೊಡ್ಡ ಸಂಖ್ಯೆ ಮೈನಸ್ಸೇ ಇರೋದ್ರಿಂದ, ಸೊ ಮಿಸ್ ಮಾಡಬಾರ್ದು. ಅದೇ ರೀತಿ 3/7 −5/7/5 ಇದೆ. ಸೊ ಇದನ್ನು ನಾವು ಈ ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸ್ಬೇಕು. ಅದೇ ರೀತಿ 7 ನಾವು ಅಂಶಕ್ಕೆ ಮತ್ತು ಛೇದಕ್ಕೆ ಗುಣಿಸ್ಬೇಕು. ಅರ್ಥ ಆಗ್ತಿದೆಯಲ್ಲ? ಈ ರೀತಿ ಮಾಡಿದ್ರೆ ಈಸಿ ನಿಮಗೆ. 7 5 3 15 7 5 35 ಅದೇ ರೀತಿ −7 7s are 49 ಹಾಗೇ 7 5 7 3 5s are 35 ಆಗುತ್ತೆ. ಸೊ ಹಾಗಾಗಿ 49 ಇಂದ 15 ಹೋದ್ರೆ ಎಷ್ಟು ಬರುತ್ತೆ? 34/35 ಬರುತ್ತೆ. ಸೊ ಇದನ್ನು ಮೈನಸ್ ಹಾಕೋದನ್ನು ಮಿಸ್ ಮಾಡಬಾರ್ದು. ಅರ್ಥ ಆಗ್ತಾ ಇದೆಯಲ್ಲ? ಸೊ ಈ ರೀತಿ ನೀವು ವ್ಯವಕಲನವನ್ನು ಮಾಡಬೇಕು. ಯಾವಾಗ ಭಿನ್ನರಾಶಿಗಳಲ್ಲಿ ಛೇದ ಅಸಮವಾಗಿರ್ತವೆ, ಫಸ್ಟು ನಾವು ಲಸಹನ ತಗೋಬೇಕು. ಲಸಹ ತಗೊಂಡು ಈ ರೀತಿ ಮಾಡಬೇಕು. ಸೊ ಲಸಹ ತಗೊಳ್ಳೋದು ಆ ರೀತಿನೂ ಲಸಹ ತೆಗಿಬೋದು, ಅಥವಾ ಲಸಹ ತೆಗಿಲಿಕ್ಕಾಗಲ್ಲ ಈ ರೀತಿ ಪ್ರೈಮ್ ನಂಬರ್ಸ್ ಅಂದರೆ ಈ ರೀತಿ ಛೇದವನ್ನು ಎರಡು ಅಂಶಕ್ಕೆ ಗುಣಿಸೋದು, ಅದೇ ರೀತಿ ಈ ಛೇದವನ್ನು ಈ ಎರಡು ಅಂಶ ಮತ್ತು ಛೇದಕ್ಕೆ ಗುಣಿಸಿ ನಾವು ಮಾಡಿದ್ರೂ ಸಹ ನಮಗೆ ಈಸಿಯಾಗಿ ಸಂಕಲನವನ್ನು ಮತ್ತು ವ್ಯವಕಲನವನ್ನು ಮಾಡ್ಬೋದು. ಅರ್ಥ ಆಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋ. ಸೊ ಇಲ್ಲಿ ತನಕ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು.